ನಾನು ಅಕ್ಷನಾ. ಸಿದ್ದರಾಮಯ್ಯ ಅವರಿಗೆ ಎಲೆಕ್ಷನ್ ಗೆಲ್ಲೋಕೆ ಮುಸ್ಲಿಮರ ಓಟ್ ಬೇಕು. ಗೆದ್ಮೇಲೆ ನೀವು ಕೊಟ್ಟ ಮಾತು ನೆನಪಿಲ್ವೇ? 2A ಮೀಸಲಾತಿಯನ್ನು ಶೇಕಡ 4ಕ್ಕೆ ಹೆಚ್ಚಳ ಮಾಡುವುದಾಗಿ ಮಾತು ಗೆದ್ಮೇಲೆ ಮರೆಯಾಯಿತೆ ಎಂದು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ನಗರದ ಜಿಲ್ಲಾ ಕಚೇರಿ ಎದುರು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಕಾಂತರಾಜ್ ವರದಿಯನ್ನು ಸ್ವೀಕರಿಸಿ ಸಾರ್ವಜನಿಕಗೊಳಿಸಲು ಮುಸ್ಲಿಮರ 2B ಮೀಸಲಾತಿಯನ್ನು ತೆಗೆದು 8ಕ್ಕೆ ಏರಿಸಲು ಹೇಳಿದ್ದು ಅಧಿಕಾರಕ್ಕೆ ಬಂದರೆ 2B ಮೀಸಲಾತಿಯನ್ನು ಮರುಪಾವತಿಸುತ್ತೇನೆಂದು ಮಾತು ಕೊಟ್ಟಿದ್ದು ಮರೆಯಬೇಡಿ. ಕಾಂತರಾಜ್ ಆಯೋಗಕ್ಕೆ ತಡೆಯಾಕೆಯಾಗಿದೆ. ನೀವು ಅಧಿಕಾರ ಸ್ವೀಕರಿಸಿ ದಿನಗಳೇ ಕಳೆದವು. ವರದಿ ಸ್ವೀಕರಿಸಿ ಬಹಿರಂಗಗೊಳಿಸಲು ತಡೆಯಾಕೆ ಅಥವಾ ಅಧಿಕಾರ ಗಿಟ್ಟಿಸಿಕೊಳ್ಳಲು ಕೊಟ್ಟ ಭರವಸೆನಾ ಎಂದು ಪ್ರತಿಭಟನಾಕಾರರು ಸಾಂಕೇತಿಕವಾಗಿ ಬ್ಯಾನರ್ ಮೂಲಕ ತಮ್ಮ ಬೇಡಿಕೆಯನ್ನು ಸರ್ಕಾರಕ್ಕೆ ಒತ್ತಾಯಿಸಿದರು. ಇದೇ ವೇಳೆ ರಾಜ್ ಅಹಮದ್ ಮಾತನಾಡಿ ಇಂದಿನ ಸರ್ಕಾರ ರಾಜಕೀಯ ದುರುದ್ದೇಶದಿಂದ ಶೇಕಡ 4 ಇರುವ ಮೀಸಲಾತಿಯನ್ನು 2B ಸೇರಿಸಲಾಗಿತ್ತು. ಕಾಂಗ್ರೆಸ್ ಎಲ್ಲ ಸಮಾಜದವರು ಸಮಾನವಾಗಿ ಕಾಣುತ್ತೇವೆ, ಎಲ್ಲರಿಗೂ ಸಮಾನ ಹಕ್ಕು ನೀಡಲಾಗುವುದು. ದೇಶ ಸುಭದ್ರತೆ ಕಾಪಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಪಾತ್ರವ ಮಹತ್ವವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಚುನಾವಣೆ ನಿಲ್ಲೋಕ್ಕೂ ಮುನ್ನ ಹಲವಾರು ಆಶ್ವಾಸನೆ ಯೋಜನೆಗಳನ್ನು ನಡೆಸುವುದಾಗಿ ಮಾತು ನೀಡಿದರು. ಸಾರ್ವಜನಿಕಗೊಳಿಸಲು 2B ಮೀಸಲಾತಿಯನ್ನು ತೆಗೆದು 8ಕ್ಕೆ ಏರಿಸಲು ಇಷ್ಟೊಂದು ತಡವ್ಯಾಕೆ ಎಂದು ಆಗ್ರಹಿಸಿದರು. ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ನಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಏನಪ್ಪ ಅಂತಂದರೆ, ನಮ್ಮ ಈಗಿರುವ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರು ಚುನಾವಣೆಗಿಂತ ಮುಂಚೆ ಆಮೇಲೆ ಚುನಾವಣೆ ಆದಮೇಲೆ ಅವರು ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ನಾವು ನಮ್ಮದು ಸೆಕ್ಯುಲರ್ ಪಾರ್ಟಿ, ನಾವು ಎಲ್ಲರಿಗೂ ಸಮಾನವಾಗಿ ಸಾಮಾಜಿಕ ಭದ್ರತೆಯನ್ನು ಕೊಡ್ತೀವಿ, ಎಲ್ಲರಿಗೂ ಸಮಾನವಾದಂಥ ಹಕ್ಕುಗಳನ್ನು ಕೊಡ್ತೀವಿ, ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ತೀವಿ, ಇಂತಹ ಒಂದು ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಮುಸ್ಲಿಂ ಸಮುದಾಯದ್ದು 2B ರಿಸರ್ವೇಷನ್ ಏನಿದೆ ಅದು ಕಳೆದ ಸರ್ಕಾರ ತೆಗೆದುಹಾಕಿತ್ತು ತನ್ನ ರಾಜಕೀಯ ದುರುದ್ದೇಶದಿಂದ, ಆಮೇಲೆ ರಾಜಕೀಯ ದ್ವೇಷದಿಂದ, ಕೋಮು ದ್ವೇಷದಿಂದ. ಅಂತಹ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಎಲ್ಲ ನಿರ್ಧಾರಗಳನ್ನು ಮತ್ತೆ ಆ ಕಾನೂನುಗಳನ್ನು ಮತ್ತೆ ಮರುಸ್ಥಾಪಿಸಿ ನಾವು ಎಲ್ಲರಿಗೂ ಸಮಾನವಾದಂಥ ಒಂದು ಸಮಾನತೆಯನ್ನು ಕೊಡುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಆಶ್ವಾಸನೆ ನಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದರು. ಆ ಆಶ್ವಾಸನೆಗಳು ಸರ್ಕಾರ ಆಡಳಿತದಲ್ಲಿ ಕೂತು ಸುಮಾರು 3 ತಿಂಗಳು ಕಳೆದವು, ಇವಾಗಲೂ ಯಾವುದೇ ರೀತಿ ಆಶ್ವಾಸನೆಗಳು ಈಡೇರ್ತಿಲ್ಲ ಒಂದು. ಆಮೇಲೆ ಕಾಂತರಾಜ್ ವರದಿ ಏನು ಹೇಳ್ತದೆ, ಈ ವರದಿಯನ್ನು ಸೆನ್ಸಸ್ ಮಾಡಿ 5 ವರ್ಷ ಕಳೆದೋದವು, 5 ವರ್ಷ ಕಳೆದೋದನ್ನು BJP ಸರ್ಕಾರದಲ್ಲಿ ಅವರು ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ. ಇವರಾದರೂ ಅಕ್ಸೆಪ್ಟ್ ಮಾಡಿ ಅದನ್ನು ಸಾರ್ವಜನಿಕಗೊಳಿಸಬೇಕು, ಅದಕ್ಕೆ ಸಮ್ಮತಿ ಕೊಟ್ಟು ನಮ್ಮ ಸಮಾಜ ಮುಸ್ಲಿಂ ಸಮುದಾಯ ಏನಿದೆ ಅದು ಎಲ್ಲ ರೀತಿಯಿಂದ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆಮೇಲೆ ರಾಜಕೀಯವಾಗಿ ಹಿಂದುಳಿದಂಥ ಒಂದು ಸಮಾಜ, ಈ ಸಚಾರ ಕಮಿಟಿ ಇರ್ಬೋದು, ಅದಕ್ಕಿಂತ ಮುಂಚೆ ಆದಂಥ ಎಲ್ಲ ಒಂದು ಸಮೀಕ್ಷೆ ಏನಿದೆ ಆ ಸಮೀಕ್ಷೆ ವರದಿ ಕೂಡ ಇದನ್ನೇ ಹೇಳುತ್ತೆ. ಅದನ್ನು ಈ ಸರ್ಕಾರ ಒಪ್ಪಿಕೊಂಡು ಇದನ್ನು ಸಮ್ಮತಿಸಿ ಆ ವರದಿಯನ್ನು ಏನೈತಿ ಅದನ್ನು ಸಾರ್ವಜನಿಕಗೊಳಿಸಬೇಕು. 4% ಮೀಸಲಾತಿ ಇದ್ದದ್ದನ್ನು ತೆಗೆದುಹಾಕಿದ್ದನ್ನು ಏನು ಮಾಡಬೇಕು, ಮತ್ತೆ ಅದನ್ನು ಮರುಸ್ಥಾಪಿಸಿ 8% ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಈ ಒಂದು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ.